ಆತ್ಮೇರೆ ನಮಸ್ಕಾರ. ಮತ್ತೊಂದು ಸಿನಿಮಾದ ಬಗ್ಗೆ ಮಾತಾಡೋ ಖುಷಿ ಸಡಗರ ನಮ್ಮ ಪಾಲಿಗಿರೋದು ನಿಜವಾಗಲೂ ಕನ್ನಡಿಗರ ಹೆಮ್ಮೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕುವೆಂಪು ಅವ್ರದ್ದು ಬಹಳ ದೊಡ್ಡ ಹೆಸರು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಂದೇಶದ ಮೂಲಕವಾಗಿ ಕನ್ನಡಿಗರಿಗೆ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿದ ಶ್ರೇಯಸ್ಸು ಕುವೆಂಪು ಅವರಿಗೆ ಸಲ್ತದೆ. ಅವರ ಮಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಬಹಳ ಕಾರಣಗಳಿಗಾಗಿ ನಮಗೆಲ್ಲ ಆದರ್ಶ. ಒಂದು ವಿಶ್ವವಿದ್ಯಾಲಯದ ಕುಲಪತಿಯ ಮಗನಾಗಿ ಅವರು ವಿಶ್ವವಿದ್ಯಾಲಯದ ಸರ್ಕಾರಿ ನೌಕರಿ ಗಿಟ್ಟಿಸದೆ ತಂದೆಯ ಪ್ರಭಾವವನ್ನು ಬಳಸ್ಕೋಬಾರದು ಅನ್ನೋ ಕಾರಣಕ್ಕೆ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಹತ್ತಿರ ಒಂದು ತೋಟದಲ್ಲಿ ಬಂದು ಕೃಷಿ ಕಾಯಕವನ್ನು ಮಾಡ್ತಾರೆ. ಆದರೆ ತಂದೆಯ ಪ್ರಭಾವ ಸಾಹಿತ್ಯ ಚರಿತ್ರೆಯ ಇನ್ಫ್ಲುಯೆನ್ಸ್ ಇದ್ದುದರಿಂದ ತೇಜಸ್ವಿಯವರು ಅದ್ಭುತವಾದ ಗದ್ಯ ಬರಹಗಾರರಾದರು. ಅವರ ಕಥೆಗಳು, ಕಾದಂಬರಿ, ವೈಜ್ಞಾನಿಕ ಲೇಖನಗಳು, ಪರಿಸರ ಪ್ರಜ್ಞೆ, ಫೋಟೋಗ್ರಾಫಿ ಹುಚ್ಚು, ಕಾಡಿನ ಬಗ್ಗೆ ಕುತೂಹಲ, ಆಯುರ್ವೇದ ಶಾಸ್ತ್ರದ ಬಗೆಗಿನ ಲೇಖನಗಳು, ಹೀಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಒಂದು ಹೊಸ ಪರಂಪರೆಯನ್ನೇ ಹುಟ್ಟುಹಾಕಿದರು. ಅದು ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೇನೆ. ಸೆಲಿಬ್ರಿಟಿ ಮಕ್ಕಳ ಸಮಸ್ಯೆ ಏನು ಅಂತಂದರೆ ಅವರು ತಮ್ಮ ತಂದೆಯ ಪ್ರಭಾವದಿಂದ ಹೊರಗೆ ಬರೋದು ಭಾಳಷ್ಟು ಕಷ್ಟ ಆಗ್ತದೆ. ಹಾಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಎಲ್ಲ ಬರಹಗಳನ್ನು ಮೊದಲನೇ ಹೆಜ್ಜೆಯಲ್ಲಿ ಗುರುತಿಸಿದ್ದೇನು ಅಂದರೆ ಕುವೆಂಪು ಅವ್ರ ಮಗ ಅಂತ. ಆದರೆ ಆ ತಂದೆಯ ದಟ್ಟ ಪ್ರಭಾವದಿಂದ ಹೊರಗೆ ಬಂದು ಹಿ ಹ್ಯಾಸ್ ಡೆವಲಪ್ಡ್ ಹಿಸ್ ಓನ್ ಇಂಡಿಪೆಂಡೆಂಟ್ ಸ್ಟೈಲ್ ಆಫ್ ರೈಟಿಂಗ್. ಆ ಒಂದು ತಾಕತ್ತು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಬರಹಕ್ಕಿದೆ. ಅವರು ಗ್ರಾಮೀಣ ಪರಿಸರದ ಪಾತ್ರಗಳನ್ನು ಸೃಷ್ಟಿ ಮಾಡುವ ರೀತಿ ಇದೆಯಲ್ಲ, ಅದು ಭಾಳ ಅದ್ಭುತವಾದದ್ದು. ಅವ್ರ ಪಾತ್ರಗಳು, ಅವ್ರ ಕತೆ ಹೇಳೋ ಮುಂದೆ, ಅವ್ರ ಲೇಖನ ಬರೆಯೋ ಮುಂದೆ, ಪ್ರತಿಯೊಂದರಲ್ಲೂ ಅವ್ರ ಪಾತ್ರಗಳು ನಮ್ಮ ಕಣ್ಮುಂದೆ ಕಟ್ಟಿ ನಿಲ್ತವೆ. ಆ ಪಿಕ್ಚರಸ್ಕ್ ಕ್ವಾಲಿಟಿ ಅಂತ ಕರಿತೇವೆ. ಇರಲಿ ಸ್ನೇಹಿತರೆ, ಯಾಕೆ ನಾನು ಇವತ್ತು ತೇಜಸ್ವಿಯವ್ರ ಬಗ್ಗೆ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಮಾತಾಡಿದೆ ಅಂತಂದರೆ, ಕನ್ನಡದ ಯುವ ನಿರ್ದೇಶಕ ಶಶಾಂಕ್ ಅವರು ಎರಡು ಕಾರಣಗಳಿಂದ ಅವರ ಡೇರ್ ಡೆವಿಲ್ ಮುಸ್ತಾಫಾ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ. ಮೊದಲನೇ ಕಾರಣ, ಎರಡು ದಶಕಗಳ ಹಿಂದೆ ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ಕೊಡ್ತಾ ತೇಜಸ್ವಿ ಅವರು ಇವತ್ತಿನ ಯುವಕರು ಕೋಮುವಾದಿಗಳಾಗ್ತಾ ಇದ್ದಾರೆ, ಕೋಮುವಾದಿಗಳು ಇವತ್ತಿನ ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥ ಬರುವ ರೀತಿಯಲ್ಲಿ ಮಾತಾಡಿದರು. ಅದೇ ಸುಳಿವು, ಅದೇ ಜಾಡನ್ನು ಹಿಡ್ಕೊಂಡು ಅವರ ಡೇರ್ ಡೆವಿಲ್ ಮುಸ್ತಾಫಾ ಕಥೆಯನ್ನು ಓದಿದ ಶಶಾಂಕ್ ಅವರು ಇದನ್ನು ಸಿನಿಮಾ ಮಾಡಿದರೆ ಹೇಗೆ ಅಂತ ಒಂದು ವಿಚಾರ ಬಂತು. ನೋಡಿ, ಸಿನಿಮಾ ಮಾಡೋದಾದರೆ ನಿರ್ದೇಶಕರ ಮನಸ್ಸು ಮಾಡಿದಾಗ ಕೋಟಿ ಕೋಟಿ ಹಣ ಸುರಿಯುವಂಥ ನಿರ್ಮಾಪಕರು ಬರ್ತಾರೆ. ಆದರೆ ಕಾನ್ಸೆಪ್ಟ್ ಆಫ್ ಶಶಾಂಕ್ ವಾಸ್ ಡಿಫರೆಂಟ್. ಈ ಕ್ರೌಡ್ ಫಂಡಿಂಗ್ ಮೆಥಡಾಲಜಿಯಲ್ಲಿ ಎಲ್ಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಭಿಮಾನಿಗಳ ಪಡೆಯನ್ನು ಕಟ್ಕೊಂಡು ಅವರು ಸಿನಿಮಾ ಮಾಡಬೇಕು ಅಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅದು ಎಷ್ಟು ಸಕ್ಸಸ್ ಆಯಿತು ಅಂದರೆ, ಆದರೆ ಅಷ್ಟು ಸೂಕ್ಷ್ಮವಾಗಿರುವಂಥ ಮಕ್ಕಳ ಆಧರಿಸಿದ ಕಾಲೇಜು ಜೀವನದ ಈ ಕಥೆಯನ್ನು ಸಿನಿಮಾ ಮಾಡೋದು ಕಷ್ಟ ಅಂತ ಎಲ್ಲರೂ ಹೇಳಿದರು. ಆದರೆ ಅವರ ಛಲ, ಧೈರ್ಯ, ಕಥೆ ಮಾಡಿದ ರೀತಿ, ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ, ದಟ್ಸ್ ರಿಯಲಿ ವಂಡರ್ಫುಲ್. ಆ ಸಿನಿಮಾ ಕತೆ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ, ನೀವು ಸಿನಿಮಾ ನೋಡಿ ಆನಂದಿಸಿರಿ. ಆದರೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ರಾಜಕೀಯ ಕಾರಣಕ್ಕೆ, ಯುವಕರ ಮನಸ್ಸನ್ನು ಕಲುಷಿತಗೊಳಿಸುವ ಕಾರಣಕ್ಕೆ ರಾಜಕಾರಣಿಗಳು ಸಿನಿಮಾನ ಬಳಸ್ಕೊಳ್ತಾ ಇರೋದು ಭಾಳ ಅಪಾಯಕಾರಿ ಬೆಳವಣಿಗೆ. ನಮಗೆ ಸಿನಿಮಾ ನೋಡೋಕೆ ಇಷ್ಟ ಆಗಿದೆ, ಹೋದ್ರೂ ನಿಮಗೆ ಫ್ರೀ ತೋರಿಸ್ತೀವಿ, ನೋಡಿ ಬನ್ನಿ, ಈ ಸಿನಿಮಾದಿಂದ ನಿಮಗೆ ರಾಷ್ಟ್ರಪ್ರೇಮಕ್ಕೆ ಬರ್ತದೆ, ಈ ಸಿನಿಮಾದಿಂದ ನಿಮಗೆ ದೇಶಪ್ರೇಮ ಬರ್ತದೆ ಅನ್ನುವಂಥ ಮಾತುಗಳನ್ನು ಆಡೋದು ಇದೆಯಲ್ಲ, ಇದು ಸಿನಿಮಾ ರಂಗವನ್ನು ದುರುಪಯೋಗ ಮಾಡಿಕೊಳ್ಳುವ ಒಂದು ಅಪಾಯಕಾರಿ ಮಾರ್ಗ. ಇಂತಹ ಒಂದು ಸಂದರ್ಭದಲ್ಲಿ ಈ ಮುಸ್ತಾಫಾ ಸಿನಿಮಾ ಇದೆಯಲ್ಲ, ಯಾಕೆ ನೋಡಬೇಕು ಅಂತಂದರೆ, ಮನುಷ್ಯನ ಮನಸ್ಸನ್ನು ಅರಳಿಸುವ, ಯುವಕರಲ್ಲಿರುವ ಮುಗ್ಧತೆ, ಪ್ರೀತಿ, ಪ್ರೇಮ, ವಿಶ್ವಾಸ, ಇವುಗಳನ್ನು ಕಟ್ಟಿಕೊಡುವಲ್ಲಿ ಸಿನಿಮಾ ಯಶಸ್ವಿಯಾಗಿದೆ. ಅದು ಎರಡೂವರೆ ತಾಸಿನ ಸಿನಿಮಾನ ಹಿಡಿದಿಡೋ ರೀತಿ ಇದೆಯಲ್ಲ, ಸ್ಕ್ರೀನ್ ಪ್ಲೇ, ಅದರ ಬಿಗಿಯಾಗಿರುವಂಥ ಪಾತ್ರಗಳು, ಕಥಾಹಂದ್ರ, ಒಂದಕ್ಕಿಂತಲೂ ಒಂದು ಇಂಟ್ರೆಸ್ಟಿಂಗ್. ಆದರೆ ಮುಖ್ಯ ವಿಷಯ ಏನು ಅಂತಂದರೆ, ಇವತ್ತಿನ ಸಂದರ್ಭ ಯಾಕೆ ಮತ್ತೆ ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳಬೇಕು, ಅದರ ಅಗತ್ಯ ಏನಿದೆ ಅಂತ ಅಂದ್ಕೊಳ್ತಾ ಇರುವಾಗ, ಯಾಕೋ ಒಂದು ರೀತಿಯ ಬಿಕ್ಕಟ್ಟು ನಮ್ಮನ್ನು ಆವರಿಸ್ತಾ ಇದೆ ಅಂತ ಅಂದಾಗ ಈ ಸಿನಿಮಾ ಬಂತಲ್ಲ, ಅದ್ರ ಖುಷಿನೇ ಬೇರೆ. ನೋಡಿ, ಇದೊಂದು ದೊಡ್ಡ ತಂಡ ಇದೆ ಇಲ್ಲಿ. ಶಶಾಂಕ್ ಜೊತೆಗೆ ಅನೇಕರು ಕೈ ಜೋಡಿಸಿದ್ದಾರೆ. ಉದಾಹರಣೆಗೆ ಆದಿತ್ಯ ಆಶ್ರಯ್, ಅಭಯ್, ಸುಪ್ರೀತಾ ಭಾರದ್ವಾಜ್, ಆಶಿತ್, ಶ್ರೀವಾತ್ಸ, ಪ್ರೇರಣಾ,
ಎಂ ಎಸ್ ಉಮೇಶ್, ಮಂಡ್ಯ ರಮೇಶ್, ಮೈಸೂರು ಆನಂದ್, ಸುಂದರ್ ವೀಣಾ, ಹರಿಣಿ ನಾಗಭೂಷಣ, ಪೂರ್ಣಚಂದ್ರ ಮೈಸೂರ್, ವಿಜಯ್ ಶೋಭರಾಜ್, ಚೈತ್ರ ಶೆಟ್ಟಿ, ಕಾರ್ತಿಕ್ ಪತ್ತಾರ್, ಕೃಷ್ಣೇಗೌಡ, ಹೀಗೆ ಅನುಭವಿ ಕಲಾವಿದರ ತಂಡವೇ ಇಲ್ಲಿದೆ. ಈ ಚಿತ್ರಕ್ಕೆ ಮೆರುಗು ನೀಡುವಂಥ ರಾಹುಲ್ ರಾಯವರ ಛಾಯಾಗ್ರಹಣ, ನವನೀತ ಶ್ಯಾಮ್ ಸುಂದರವರ ಇಂಪಾದ ಸಂಗೀತ, ಎಲ್ಲ ತಂಡವನ್ನು ಕಟ್ಟಿಕೊಂಡು ಸಿನಿಮಾ ಮರದ ಕೋಗಿಲೆಗಳು ಸುಂದರವಾಗಿ ನಲಿದಿರುವುದು ನಮ್ಮ ಪಾಲಿನ ಹೆಮ್ಮೆ. ಇಂತಹ ಒಂದು ಸಾಹಸವನ್ನು ಮಾಡಿದ ಕ್ಯಾಪ್ಟನ್ ಶಶಾಂಕ್ ಸೋಗಲ್ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ಅಲ್ಲಿ ನಟರಿದಾರಲ್ಲ, ಮಂಡ್ಯ ರಮೇಶ್ ಇರ್ಬೋದು, ಉಮೇಶ್, ಹಿರಿಯ ನಟರ ಜೊತೆ ಜೊತೆಗೆ ಈ ಕಾಂಟೆಂಪ್ರರಿ ಒಳಗಿರುವಂತಹ ಸೀನಿಯರ್ಸ್ ಮತ್ತು ಜೂನಿಯರ್ಸ್ನ ಮರ್ಜ್ ಮಾಡೋ ರೀತಿ ಇದೆಯಲ್ಲ ನೋಡಿ, ಅಲ್ಲಿ ಕಾಲೇಜ್ ಯುವಕರು, ನಾಯಕ ನಾಯಕಿ ಎಲ್ಲರೂ ಯಂಗ್ಸ್ಟರ್ಸ್, ಆ ಮಕ್ಕಳನ್ನು ಕಟ್ಟಿಕೊಂಡು ಆ ಮಕ್ಕಳನ್ನು ಆ ಪಾತ್ರಗಳಲ್ಲಿ ಇನ್ವಾಲ್ವ್ ಮಾಡಿಸೋ ರೀತಿ ಇದೆಯಲ್ಲ, ಮುಸ್ತಾಫಾನ ಸ್ಟ್ರೆಂಗ್ತ್, ಅಲ್ಲಿ ಅಯ್ಯಂಗಾರಿಯ ಬುದ್ಧಿವಂತಿಕೆ, ಇದನ್ನೆಲ್ಲ ಮರ್ಜ್ ಮಾಡಿಕೊಂಡು ಸಿನಿಮಾ ಒಂಥರ ಮನಸ್ಸಿಗೆ ಮುದ ನೀಡ್ತದೆ. ನೋಡಿ ಹೊರಗೆ ಬಂದ ಮೇಲೆ ಮನಸ್ಸಿಷ್ಟು ಅರಳುತ್ತದೆ, ಮನಸ್ಸಿಷ್ಟು ಖುಷಿಯಾಗ್ತದೆ. ಹಬ್ಬ ಒಂದು ಹೊಸ ಭರವಸೆಯ ಆಶಾಕಿರಣ ನಮಗೆ ಹುಟ್ಟಿತು ಅಂತ ಅನ್ನಿಸ್ತದೆ. ಇಲ್ಲಿ ನೋಡಿ ಭಾಳ ವಿಶೇಷ ಅಂದರೆ ವಿಜಯ್ ಶೋಭರಾಜ್ ಆ ಮೇಷ್ಟ್ರ ಪಾತ್ರದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ರೀತಿ, ಆ ಎಲ್ಲ ಪಾತ್ರಗಳನ್ನು ತೇಜಸ್ವಿ ಪಾತ್ರಗಳ ಹಾಗೆಯೇ ನಿರೂಪಿಸುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ಕಂಪಲ್ಸರಿಯಾಗಿ ನೋಡಿ, ಇವತ್ತು ರಾಜಕೀಯ ಕಾರಣಗಳಿಗಾಗಿ ನೀವು ಸಿನಿಮಾ ನೋಡಿದಿರಲ್ಲ, ನಿಮ್ಮ ಮನಸ್ಸನ್ನು ಹೂದೋಟದ ರೀತಿಯಲ್ಲಿ ಅಳಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ಈ ಸಿನಿಮಾನ ನೋಡಲೇಬೇಕು. ಡೇರ್ ಡೆವಿಲ್ ಮುಸ್ತಾಫಾ ನಮ್ಮ ಮಧ್ಯದ ಅತ್ಯಂತ ಸುಂದರವಾದ ಸಿನಿಮಾ. ಸಿನಿಮಾ ಮರ, ಸಿನಿಮಾ ಮರ, ಮಾಮರದ ಕೋಗಿಲೆಗಳಿದಾವಲ್ಲ, ಈ ಮಾಮರದ ಕೋಗಿಲೆಗಳು ಯಾರು ಅಂತಂದರೆ ನಿರ್ದೇಶಕ, ನಿರ್ಮಾಪಕರು, ಮುಖ್ಯವಾಗಿ ನಮ್ಮ ನಟರಾಕ್ಷಸ ಡಾಲಿ ಧನಂಜಯ್ ಈ ಸಿನಿಮಾಕ್ಕೆ ನೀಡಿರುವಂತಹ ನೈತಿಕ ಬೆಂಬಲ ಇದೆಯಲ್ಲ, ಇದು ಕನ್ನಡದ ಸಾಕ್ಷಿ ಪ್ರಜ್ಞೆ, ಕನ್ನಡದ ಶ್ರೇಷ್ಠ ಪರಂಪರೆ, ಕನ್ನಡದ ಕಲ್ಯಾಣ ಗುಣ, ಕನ್ನಡದ ಸ್ವಾಸ್ಥ್ಯ, ಕನ್ನಡದ ಆರೋಗ್ಯಕರ ಮನಸ್ಥಿತಿಗೆ ಸಾಕ್ಷಿಯಾಗಿದೆ. ಮತ್ತೊಮ್ಮೆ ನಾನು ಡೇರ್ ಡೆವಿಲ್ ಮುಸ್ತಾಫಾ ತಂಡವನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ದಯವಿಟ್ಟು ಕನ್ನಡಿಗರೆಲ್ಲ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ, ಕನ್ನಡದ ಮನಸ್ಸನ್ನು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಸುಂದರವಾದ ಹೂಗಳನ್ನು ಅರಳಿಸ್ಬೇಕು ಅಂತ ನಿವೇದನೆ ಮಾಡ್ಕೊತೇನೆ. ಧನ್ಯವಾದಗಳು.